ಕುಮಟಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಪ್ರತಿಷ್ಠಾಪಿಸಿ 8 ದಿನಗಳು ಪೂಜಿಸಲಾದ ಗಣಪನನ್ನ ಅದ್ದೂರಿ ಮೆರವಣಿಗೆ ಮೂಲಕ ಮೀನು ಮಾರುಕಟ್ಟೆಯ ತಾರಿಬಾಗಿಲಿಗೆ ಕೊಂಡೊಯ್ದು ವಿಸರ್ಜಿಸಲಾಯಿತು. ಮೆರವಣಿಗೆಯುದ್ದಕ್ಕೂ ಡಿಜೆ ಸಂಘ ಯುವಕರು ಕುಣಿದು ಕುಪ್ಪಳಿಸಿದರು. ಗಣೇಶ ಚತುರ್ಥಿಯ ದಿನದಂದು ಕುಮಟಾಪಟ್ಟಣದ ವಿವಿಧೆಡೆ ಕೂರಿಸಲಾದ ಸಾರ್ವಜನಿಕ ಗಣಪನ ಮೂರ್ತಿಯನ್ನ ವಿಸರ್ಜಿಸುವ ಕಾರ್ಯ ನಡೆಯುತ್ತಿದ್ದು, ಈಗಾಗಲೇ ಬಹುತೇಕ ಕಡೆಗಳಲ್ಲಿನ ಸಾರ್ವಜನಿಕ ಗಣಪನನ್ನ ಅದ್ದೂರಿ ಮೆರವಣಿಗೆ ಮೂಲಕ ವಿಸರ್ಜಿಸಲಾಗಿದೆ. ಶನಿವಾರ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಪ್ರತಿಷ್ಠಾಪಿಸಲಾದ ಸಾರ್ವಜನಿಕ ಗಣಪನನ್ನ ಮೀನು ಮಾರುಕಟ್ಟೆಯ ತಾರಿಬಾಗಿಲಿಗೆ ಕೊಂಡೊಯ್ದು ವಿಸರ್ಜಿಸಲಾಯಿತು. ಹಳೆ ಬಸ್ ನಿಲ್ದಾಣದಿಂದ ಆರಂಭವಾದ ವಿಸರ್ಜನಾ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಮೆರವಣಿಗೆಯನ್ನ ವಿಜೃಂಭಣೆಯಿಂದ ನಡೆಸಿದರು. ಕಲರ್ ಪಟಾಕಿಗಳ ಸೌಂಡ್ಗಳ ಜೊತೆಗೆ ಡೋಳು ಕುಣಿತ, ಹುಲಿ ವೇಷಧಾರಿಗಳ ಕುಣಿತ, ಬೆಂಕಿ ಹಿಡಿದು ನೃತ್ಯ ಸೇರಿದಂತೆ ಪೌರಾಣಿಕ ಕಥೆಗಳನ್ನ ಸಾರುವ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಗಮನ ಸೆಳೆಯಿತು. ಹಳೆ ಬಸ್ ನಿಲ್ದಾಣದಿಂದ ಆರಂಭವಾದ ಮೆರವಣಿಗೆ ಬಸ್ತಿಪೇಟೆ ರಸ್ತೆ, ಜಯಂತ್ ಸ್ಟುಡಿಯೋ ಕ್ರಾಸ್, ಪಿಕಪ್ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಮೀನು ಮಾರುಕಟ್ಟೆಯ ತಾರಿಬಾಗಿಲಿಗೆ ಗಣೇಶನನ್ನ ಬೃಹತ್ ಮೆರವಣಿಗೆ ಮೂಲಕ ಕೊಂಡೊಯ್ದು ದೋಣಿಗಳ ಮೇಲೆ ಕೂರಿಸಿ ಹಳ್ಳದ ನಡುವಿನಲ್ಲಿ ಮಂಗಲಮೂರ್ತಿಯನ್ನ ವಿಸರ್ಜಿಸಲಾಯಿತು. ಮೆರವಣಿಗೆಯುದ್ದಕ್ಕೂ ಯುವಕರು ಡಿಜೆ ಸ್ವಂಗೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದರು. ಇವರ ಜೊತೆಗೆ ಪುಟಾಣಿ ಮಕ್ಕಳು ಕೂಡ ಸಖತ್ ಜೋಶ್ನಲ್ಲಿ ಕುಣಿದು ಸಂಭ್ರಮಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.